ಮನೆಯರೆ ಡಿಎಸ್ಸಿಆರ್ಟಿ ವತಿಯಿಂದ ನೀಡಿರುವ ಗೂಗಲ್ ಫಾರಂ ಅನ್ನು ಫಿಲ್ ಮಾಡುವ ರೀತಿ 2019-20 ಟ್ಯಾಬ್ ತರಬೇತಿ ಪಡೆದ ಮತ್ತು ಪಡೆಯದ ಶಿಕ್ಷಕರ ವಿವರಗಳನ್ನು ನೀವು ಇಲ್ಲಿ ನಮೂದಿಸಬೇಕು. ಮೊದಲಿಗೆ ಇಲ್ಲಿ ಇಮೇಲ್ ಐಡಿ ಇರುತ್ತದೆ. ಅದಕ್ಕಿಂತ ಮೊದಲಾಗಿ ಈ ಫಾರಂನಲ್ಲಿ ಕೆಲವು ಅಂಶಗಳನ್ನು ನೀಡಲಾಗಿದೆ, ಅವುಗಳನ್ನು ದಯವಿಟ್ಟು ಓದಬೇಕು. ಇಲ್ಲಿ ಎರಡು ಸಾಫ್ಟ್ ಕಾಪಿಗಳನ್ನು ನೀಡಲಾಗಿದೆ. ಮೊದಲನೆಯದನ್ನು ಕ್ಲಿಕ್ ಮಾಡಿದ ನಂತರ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗುತ್ತದೆ. ಈ ಎಕ್ಸೆಲ್ ಶೀಟ್ ಅನ್ನು ನೀವು ಸಿಸ್ಟಮ್ ನಲ್ಲಿ ಯೂಸ್ ಮಾಡುತ್ತಿದ್ದುದಾದರೆ ನೀವು ಅದನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು, ಅಥವಾ ನೀವು ಇದೇ ರೀತಿ ಕಾಲಂಗಳನ್ನು ಹಾಕಿ ಬರೆದಿಟ್ಟುಕೊಳ್ಳಬಹುದು. ಈ ಹಾರ್ಡ್ ಕಾಪಿಯನ್ನ ಅಥವಾ PDF ಬೇಕೆಂದ್ರೆ PDF ಕೂಡ ದೊರಕುತ್ತದೆ ಅದೇ ಲಿಂಕ್ ನಲ್ಲಿ. ನೀವು ಈ ಒಂದು ಹಾರ್ಡ್ ಕಾಪಿಯಲ್ಲಿ ಎಲ್ಲಾ ಶಿಕ್ಷಕರ ವಿವರಗಳನ್ನ ಬರೆದಿಟ್ಟುಕೊಂಡು ಈ ಬರೆದಿಟ್ಟುಕೊಂಡ ವಿವರಗಳನ್ನ ನೀವು ಟೈಪ್ ಆದರೂ ಮಾಡಬಹುದು ಅಥವಾ ಬರೆದಾದರೂ ಸರಿ ನಿಮ್ಮ ಸಹಿ ಮತ್ತು ಸೀಲಿನೊಂದಿಗೆ ಡಯಟ್ಗೆ ಹಾರ್ಡ್ ಕಾಪಿಯನ್ನು ಸಲ್ಲಿಸುವುದು. ನಂತರ ಫಾರಂಗೆ ಬರುವುದಾದರೆ ಇಲ್ಲಿ ಇಮೇಲ್ ಐಡಿಯನ್ನ ಎಂಟರ್ ಮಾಡಬೇಕು. ಈ ಇಮೇಲ್ ಐಡಿ ಶಾಲೆಯ ಇಮೇಲ್ ಐಡಿ ಆದರೂ ಆಗಬಹುದು ಅಥವಾ ನಿಮ್ಮ ಪರ್ಸನಲ್ ಅಂದ್ರೆ ಮುಖ್ಯ ಶಿಕ್ಷಕರ ಪರ್ಸನಲ್ ಇಮೇಲ್ ಐಡಿ ಆದರೂ ಆಗಬಹುದು. ತದನಂತರ ಮೇಲಿನ ಅಂಶಗಳನ್ನೆಲ್ಲ ಓದಿದ್ದೇನೆ ಎಂದು ದೃಢೀಕರಿಸಿ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಶಾಲೆಯ ಡೈಸ್ ಸಂಖ್ಯೆಯನ್ನ ನಮೂದಿಸಬೇಕು. ಶಾಲೆಯ ಡೈಸ್ ಕೋಡ್ ನಮೂದಿಸಿದ ನಂತರ ಶಾಲೆಯು ಟ್ಯಾಲ್ಪ್ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾದ ವರ್ಷ, ನಿಮ್ಮ ಶಾಲೆಯು ಯಾವ ವರ್ಷ ಟ್ಯಾಲ್ಪ್ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಿದೆ ಎಂದು ಮೊದಲೇ ತಿಳಿದಿದ್ದರೆ ಎಂಟರ್ ಮಾಡುವುದು, ಅಥವಾ ನಿಮ್ಮ ಶಾಲೆಯಲ್ಲಿ ಯಾವ ಶಿಕ್ಷಕರು ಮೊದಲನೆಯ ವರ್ಷ ಅಂದ್ರೆ 2016-17 ಅಥವಾ 17-18 ಅಥವಾ 18-19 ಅಥವಾ 19-20 ತರಬೇತಿಯನ್ನು ಪಡೆದಿದ್ದಾರೋ ಆ ವರ್ಷವೇ ನಿಮ್ಮ ಶಾಲೆಯು ಟ್ಯಾಲ್ಪ್ಗೆ ಸೇರ್ಪಡೆಗೊಂಡಿದೆ ಎಂದು ಅರ್ಥ. ಉದಾಹರಣೆಗೆ ನಾನಿಲ್ಲಿ 18-19 ತೆಗೆದುಕೊಳ್ಳುತ್ತೇನೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಒಟ್ಟು ಶಿಕ್ಷಕರ ಸಂಖ್ಯೆ, ನಮ್ಮ ಶಾಲೆಯ ಒಟ್ಟು ಶಿಕ್ಷಕರ ಸಂಖ್ಯೆ 8 ಎಂದು ನಮೂದಿಸುತ್ತೇನೆ. ನಿಮ್ಮ ಡಿಸ್ಟ್ರಿಕ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದು, ತದನಂತರ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳುವುದು. ಮಾಡಿಕೊಂಡ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡುವುದು. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಶಾಲೆಯ ಹೆಸರನ್ನ ಆಯ್ದುಕೊಳ್ಳಬೇಕು. ಶಾಲೆಯ ಹೆಸರಿನ ನಂತರ ನಿಮ್ಮ ಶಾಲೆಯ ಅಂದ್ರೆ ಮುಖ್ಯ ಶಿಕ್ಷಕರ ಹೆಸರನ್ನ ನಮೂದಿಸಬೇಕು. ಮುಖ್ಯ ಶಿಕ್ಷಕರ KJID ಸಂಖ್ಯೆ, ಮುಖ್ಯ ಶಿಕ್ಷಕರು ಇನ್ಚಾರ್ಜ್ ಆಗಿದ್ದರೆ ಅವರ ಸಬ್ಜೆಕ್ಟ್ ಅನ್ನು, ಅಥವಾ ಮುಖ್ಯ ಶಿಕ್ಷಕರೇ ಆಗಿದ್ದರೆ ಹೆಡ್ ಟೀಚರ್ ಎಂದು ನಮೂದಿಸುವುದು, ಅವರು ಇಂಡಕ್ಷನ್ 1 ತರಬೇತಿಯನ್ನು ಪಡೆದಿದ್ದರೆ ಪಡೆದಿದೆ ಎಂದು, ಅಥವಾ ಪಡೆದಿಲ್ಲವೆಂದರೆ ಇನ್ನೂ ಪಡೆದಿಲ್ಲ ಎಂದು, ಹಾಗೂ ರಿಫ್ರೆಷರ್ ಕೋರ್ಸ್ ಪಡೆದಿದ್ದರೆ ಪಡೆದಿರುವೆ ಅಥವಾ ಇಲ್ಲವೆಂದು ನಮೂದಿಸುವುದು. ನಂತರ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನ ನಮೂದಿಸುವುದು. ತದನಂತರ ಮುಖ್ಯ ಶಿಕ್ಷಕರ ಇಮೇಲ್ ಐಡಿಯನ್ನ ನಮೂದಿಸುವುದು. ಇಲ್ಲಿ ಸರಿಯಾದ ಆಯ್ಕೆಯನ್ನು ಆಯ್ದುಕೊಳ್ಳಬೇಕು. ಇಲ್ಲಿ ಮುಂದಿನ ಶಿಕ್ಷಕರ ವಿವರಗಳನ್ನು ದಾಖಲಿಸಬೇಕಿದೆ ಎಂದು ಸೆಲೆಕ್ಟ್ ಮಾಡಿಕೊಳ್ಳುವುದು, ಏಕೆಂದರೆ ಒಂದೇ ಗೂಗಲ್ ಫಾರಂನಲ್ಲಿ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರ ವಿವರಗಳನ್ನು ಕೂಡ ಇಲ್ಲೇ ನಮೂದಿಸಬೇಕಾಗಿರುತ್ತದೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮೂದಿಸುವ ಹಾಗಿಲ್ಲ. ಮುಖ್ಯ ಶಿಕ್ಷಕರು ಮಾತ್ರವೇ ಸಹ ಶಿಕ್ಷಕರ ಸಹಾಯದಿಂದ ಈ ಗೂಗಲ್ ಫಾರಂ ಅನ್ನು ಭರ್ತಿ ಮಾಡಬೇಕು. ಒಂದು ಶಾಲೆಗೆ ಒಂದೇ ಗೂಗಲ್ ಫಾರಂ ಭರ್ತಿಯಾಗಿರಬೇಕು. ನೆಕ್ಸ್ಟ್ ಎಂದು ನೀಡಿದ ನಂತರ ಮುಂದಿನ ಶಿಕ್ಷಕರ ಹೆಸರನ್ನು ನಮೂದಿಸುವುದು, ಅವರ KJID ಸಂಖ್ಯೆಯನ್ನು ನಮೂದಿಸುವುದು, ಅವರ ನೇಮಕಾತಿ ವಿಷಯವನ್ನ ನಮೂದಿಸುವುದು, ಇಂಡಕ್ಷನ್ 1 ಪಡೆದಿದ್ದರೆ ಯಾವ ವರ್ಷವೆಂದು ನಮೂದಿಸುವುದು, ರಿಫ್ರೆಷರ್ ಕೋರ್ಸ್ ಪಡೆದಿದ್ದರೆ ಯಾವ ವರ್ಷ ಎಂದು ನಮೂದಿಸುವುದು, ಆ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನ ನಮೂದಿಸುವುದು, ಆ ಶಿಕ್ಷಕರ ಇಮೇಲ್ ಐಡಿಯನ್ನ ನಮೂದಿಸುವುದು. ನೆಕ್ಸ್ಟ್ ಸರಿಯಾದ ಆಯ್ಕೆಯನ್ನ ಆಯ್ದುಕೊಳ್ಳಬೇಕು. ಮುಂದಿನ ಶಿಕ್ಷಕರ ವಿವರವನ್ನ ದಾಖಲಿಸಬೇಕಿದೆ. ಇದೇ ರೀತಿ ಆಯ್ದುಕೊಂಡು ನಿಮ್ಮ ಶಾಲೆಯಲ್ಲಿರುವ PE, ಕ್ರಾಫ್ಟ್ ಮುಂತಾದ ಎಲ್ಲ ಶಿಕ್ಷಕರ ವಿವರಗಳನ್ನು ಕೂಡ ಇಲ್ಲಿಯೇ ಭರ್ತಿ ಮಾಡಬೇಕು. ಉದಾಹರಣೆಗೆ ಯೋಗ ಶಿಕ್ಷಕರಿದ್ದಾರೆ, ಕ್ರಾಫ್ಟ್ ಟೀಚರ್ ಇದ್ದಾರೆ, ಹೊಲಿಗೆ ಟೀಚರ್ ಇದ್ದಾರೆ, ತೋಟಗಾರಿಕೆ ಟೀಚರ್ ಇದ್ದಾರೆ ಎಂದರೂ ಎಲ್ಲ ಶಿಕ್ಷಕರು, ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರ ವಿವರಗಳನ್ನು ಇಲ್ಲಿ ನಮೂದಿಸಬೇಕು. ಇದೇ ರೀತಿ ಆಯ್ದುಕೊಂಡು ನಂತರ ಎಲ್ಲ ಶಿಕ್ಷಕರ ವಿವರವನ್ನು ನಮೂದಿಸಿದ ನಂತರ ಒಂದು ವೇಳೆ ಶಿಕ್ಷಕರ ನೇಮಕಾತಿ ವಿಷಯಗಳು ಇಲ್ಲಿ ಇಲ್ಲವೆಂದರೆ ಆಧಾರ್ ಎಂದು ನಮೂದಿಸುವುದು. ಇಲ್ಲಿಗೆ ಎಲ್ಲ ಶಿಕ್ಷಕರ ವಿವರಗಳನ್ನು ಭರ್ತಿ ಮಾಡಿದ್ದೇವೆ ಎಂದರೆ ಎಲ್ಲ ಶಿಕ್ಷಕರ ವಿವರಗಳನ್ನು ದಾಖಲಿಸಿದೆ ಎಂದು ಆಯ್ದುಕೊಂಡು ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡುವುದು. HM ಸೇರಿದಂತೆ ಶಾಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರೌಢಶಾಲಾ ಸಹ ಶಿಕ್ಷಕರ ಎಲ್ಲ ವಿವರಗಳನ್ನು ದಾಖಲಿಸಲಾಗಿದೆಯೇ
ಮತ್ತೊಮ್ಮೆ ಕನ್ಫರ್ಮ್ ಆಗಿ ಕೇಳುತ್ತಿದೆ, ಎಸ್ ಎಂದು ತಿಳಿಸಿ. ಇನ್ನೇನಾದರೂ ನಿಮಗೆ ಇದನ್ನು ಹೊರತುಪಡಿಸಿ ಏನಾದರೂ ಹೇಳುವುದಿದ್ದರೆ ಇಲ್ಲಿ ನಮೂದಿಸಬಹುದು ಹಾಗೂ ಸಬ್ಮಿಟ್ ನೀಡುವುದು. ಸಬ್ಮಿಟ್ ನೀಡಿದ ನಂತರ ನಿಮಗೆ ಈ ರೀತಿಯ ಒಂದು ಸ್ಕ್ರೀನ್ ಬರುತ್ತದೆ. ಒಂದು ವೇಳೆ ನೀವೇನಾದರೂ ಬೈ ಮಿಸ್ಟೇಕ್ ಯಾವುದಾದರೂ ಮಿಸ್ ಮಾಡಿದ್ದರೆ ಇಲ್ಲಿ ಎಡಿಟ್ ರೆಸ್ಪಾನ್ಸ್ ಅನ್ನ ಕ್ಲಿಕ್ ಮಾಡಿದರೆ ಮತ್ತೊಮ್ಮೆ ಎಲ್ಲವೂ ಕೂಡ ಹಾಗೆ ಬರುತ್ತದೆ. ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿ ನೀವು ನಮೂದಿಸಿರುವುದು ಹಾಗೆ ಡೀಟೇಲ್ಸ್ ಬರುತ್ತದೆ. ಎಡಿಟ್ ರೆಸ್ಪಾನ್ಸ್ ಅನ್ನ ಕೊಟ್ಟು ಮತ್ತೊಮ್ಮೆ ಎಲ್ಲವೂ ಕೂಡ ಆಗಿದೆಯೇ ಎಂದು ಚೆಕ್ ಮಾಡಿಕೊಂಡ ನಂತರ ಮತ್ತೆ ಸಬ್ಮಿಟ್ ನೀಡಬಹುದು. ಒಂದು ವೇಳೆ ಯಾವುದಾದರೂ ಶಿಕ್ಷಕರ ವಿವರಗಳು ಇಲ್ಲಿ ಬಿಟ್ಟು ಹೋಗಿದ್ದರೆ, ಅಂದ್ರೆ 6 ಶಿಕ್ಷಕರಿದ್ದು ನೀವು 5 ಶಿಕ್ಷಕರನ್ನು ನಮೂದಿಸಿದ್ದರೆ ಇಲ್ಲಿ ಮತ್ತೊಮ್ಮೆ ಹೊಸದಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ನೀಡಿ, ಅಲ್ಲಿ ನೀವು ಮತ್ತೆ ಸಬ್ಮಿಟ್ ಮಾಡಬಹುದು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಮತ್ತೊಮ್ಮೆ ಈ ಸ್ಕ್ರೀನ್ ಬರುತ್ತದೆ. ಇಲ್ಲಿಗೆ ನೀವು ಸಬ್ಮಿಟ್ ಆಪ್ಷನ್ ಮುಗಿದಿರುತ್ತದೆ. ಮಾನ್ಯರೇ, ನೀವು ಸಬ್ಮಿಟ್ ಮಾಡಿದ ರೆಸ್ಪಾನ್ಸ್ ಶೀಟ್ ನಿಮಗೆ ನಿಮ್ಮ ಇಮೇಲ್ ನಲ್ಲಿ ಕೂಡ PDF ರೂಪದಲ್ಲಿ ದೊರಕುತ್ತದೆ. ಅದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.